ಓಂ ಶಕ್ತಿ. ಮೃಗಗಳಿಗೆ ಆಧ್ಯಾತ್ಮಿಕ ಇಲ್ಲ. ದೈವವನ್ನು, ದೈವ ಶಕ್ತಿಯನ್ನು ಅರಿತುಕೊಳ್ಳಲು ಮನುಜನಿಂದ ಮಾತ್ರ ಸಾಧ್ಯ. ವಿವರಣೆ: ಕ್ರೂರ, ದುಷ್ಟ ಆಲೋಚನೆ, ಕೆಟ್ಟ ನಡತೆಗಳೆಲ್ಲವೂ ಮನುಜರಿಗೆ ಮಾತ್ರವೇ ಬರುತ್ತದೆ ಹೊರತು ಮೃಗಗಳಿಗೆ ಆ ಥರದ ಆಲೋಚನೆಯೂ ಇಲ್ಲ, ದುರಾಸೆಯೂ ಇಲ್ಲ. ಈ ಥರದ ಆಲೋಚನೆಗಳು ಬರುವಂಥ ಮನುಜನಿಗೆ ಆಧ್ಯಾತ್ಮಿಕ ದೈವಾರಾಧನೆ ತುಂಬ ಅವಶ್ಯಕ. ದೈವಶಕ್ತಿಯನ್ನು ಅರಿಯುವ ಜ್ಞಾನವು ಮನುಜನಿಗೆ ಹೆಚ್ಚು ಇರುವುದು ಎಂದು ಅಮ್ಮನವರು ಈ ಆಶೀರ್ವಚನದಲ್ಲಿ ತಿಳಿಸಿದ್ದಾರೆ. ಇದನ್ನು ಉಪಯುಕ್ತವಾಗಿ ಪರಿಪಾಲಿಸಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡು ದೈವ ಕೃಪೆಗೆ ಪಾತ್ರರಾಗಿ ಸಕಾರ್ಯಗಳಲ್ಲಿ ಭಾಗಿಯಾಗೋಣ. ಓಂ ಶಕ್ತಿ.